ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾ ಹೆಡ್ ಕೋಚ್ ಪಟ್ಟಕ್ಕೇರಿ ಎಂಟು ತಿಂಗಳು ಕಳೆದಿದೆ ಎಸ್ ಕಳೆದ ಟಿ ಟ್ವೆಂಟಿ ವಿಶ್ವಕಪ್ ಬಳಿಕ ಹೆಡ್ ಕೋಚ್ ಆಗಿ ನ್ಯೂಜಿಲೆಂಡ್ ಸರಣಿಯಲ್ಲಿ ದ್ರಾವಿಡ್ ಅಧಿಕಾರ ಕೇರಿದ್ರು ಆದರೆ ಆ ನಂತರ ದ್ರಾವಿಡ್ ಗೈಡೆನ್ಸ್ ನಲ್ಲಿ ಆರು ಮಂದಿ ಕ್ಯಾಪ್ಟನ್ಸ್ ಕೆಲಸ ಮಾಡಿದ್ದಾರೆ ಇದೀಗ ಈ ವಿಷಯ ಚರ್ಚೆಗೆ ಗ್ರಾಸವಾಗಿದೆ ಜೊತೆಗೆ ದ್ರಾವಿಡ್ ಮಾರ್ಗದರ್ಶನದಡಿ ರೋಹಿತ್ ಕೊಹ್ಲಿ ರಹಾನೆ ರಾಹುಲ್ ಪಂತ್ ಹಾರ್ದಿಕ್ ನಾಯಕರಾಗಿದ್ದಾರೆ ಆದರೆ ಹೀಗೆ ಸರಣಿ ಸರಣಿಗೂ ಕ್ಯಾಪ್ಟನ್ಸಿ ಹುಟ್ಟಿಕೊಂಡ್ರೆ ಮಹತ್ವದ ಟಿ ಟ್ವೆಂಟಿ ವಿಶ್ವಕಪ್ಗೆ ಪರ್ಫೆಕ್ಟ್ ಟೀಮ್ ಕಾಂಬಿನೇಷನ್ ಸೆಟ್ ಮಾಡೋದು ಯಾವಾಗ ಎನ್ನುವುದು ಸದ್ಯಕ್ಕೆ ಎದ್ದಿರೋ ದೊಡ್ಡ ಪ್ರಶ್ನೆಯಾಗಿದೆ ಹೌದು ಈ ಎಂಟು ತಿಂಗಳಲ್ಲಿ ಐದು ಆಟಗಾರರ ಡೆಬ್ಯೂ ಮಾಡಿದ್ದಾರೆ ಸೀನಿಯರ್ ಪ್ಲೇಯರ್ಗಳಾದ ಗಳಾದ ರೋಹಿತ್ ರಾಹುಲ್ ಕೊಹ್ಲಿ ಒಟ್ಟಿಗೆ ಕಾಣಿಸಿಕೊಂಡಿಯೇ ಇಲ್ಲ ಹಾಗೆ ಪುವಿ ಭೂಮ್ರಾ ಶಮಿ ಕೂಡ ಒಟ್ಟಾಗಿ ತಂಡದಲ್ಲಿ ಆಡಿಲ್ಲ ಹೀಗಾಗಿ ದ್ರಾವಿಡ್ ಯಾವುದೇ ಪ್ಲಾನಿಂಗ್ ಇಲ್ದೆ ವಿಶ್ವಕಪ್ಗೆ ಹೇಗೆ ತಂಡ ಕಟ್ತಾರೆ ಎಂಬ ಪ್ರಶ್ನೆ ಹುಟ್ಟಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೆಸ್ಟ್ಗೆ ಭಾರಿ ಸಿದ್ಧತೆ ನಡೀತಿದೆ ಅದಕ್ಕೆ ಸಾಲು ಸಾಲು ಟಿ ಟ್ವೆಂಟಿ ಸೀರೀಸ್ ಫೇಸ್ ಮಾಡೋಕೆ ಭಾರತ ರೆಡಿ ಆಗ್ತಾ ಇದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ನಾಲ್ಕು ತಿಂಗಳಷ್ಟೇ ಬಾಕಿ ಉಳಿದಿದೆ ಆದರೆ ಈವರೆಗೂ ಪರ್ಫೆಕ್ಟ್ ಟೀಮ್ ಕಾಂಬಿನೇಷನ್ ಬಗ್ಗೆ ದ್ರಾವಿಡ್ ಬಳಿ ಸ್ಪಷ್ಟ ಚಿತ್ರೀಕರಣವೇ ಇಲ್ದಿರೋದು ಅಚ್ಚರಿಯನ್ನ ಮೂಡಿಸಿದೆ ಹೀಗಾಗಿ ಇಷ್ಟೆಲ್ಲ ಗೊಂದಲಗಳ ನಡುವೆ ದ್ರಾವಿಡ್ ವಿಶ್ವಕಪ್ಗೆ ಟೀಮ್ ಕಾಂಬಿನೇಷನ್ ಹೇಗೆ ಸೆಟ್ ಮಾಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ ವೀಕ್ಷಕರೇ ಇದು ರಾಹುಲ್ ದ್ರಾವಿಡ್ ಅವರ ಬಗೆಗಿನ ಒಂದು ಪುಟ್ಟ ಮಾಹಿತಿಯಾಗಿತ್ತು ಮತ್ತೆ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಚಿವಾಳ